ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಮತ್ತೊಂದು ವಿವಾದ. ಮಾಂಸದೂಟ ಗೋರಿಗೆ ಪೂಜೆ ಆಯಿತು, ಈಗ ನಮಾಜ್. ಕೋರ್ಟ್ ಆದೇಶ ಉಲ್ಲಂಘಿಸಿ ಮುಸ್ಲಿಮರಿಂದ ನಮಾಜ್. ದತ್ತಪೀಠದ ಆವರಣ, ಗುಹೆಯ ಒಳಗೂ ಕೂಡ ನಮಾಜ್. ಡಿಸಿ ನೇಮಿಸಿದ ಮುಜಾವರ್ಗೆ ಮಾತ್ರ ಪೂಜೆಗೆ ಅವಕಾಶ ಇದೆ. ದತ್ತ ಪಾದುಕೆ ಗೋರಿಗಳ ಪೂಜೆಗೆ ಮಾತ್ರ ಅವಕಾಶ ಇರೋದು. ಆವರಣ ಗುಹೆಯಲ್ಲಿ ಪೂಜೆಯಾಗಲಿ ನಮಾಜ್ ಆಗಲಿ ಮಾಡುವಂತಿಲ್ಲ. ದತ್ತ ಭಕ್ತರು ಮುಸಲ್ಮಾನರ ಪೂಜೆ ಪುನಸ್ಕಾರಕ್ಕೆ ನಿಷೇಧ ಇದೆ. 1989 ಆದೇಶ ಪಾಲನೆ ಮಾಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಿಟ್ಟು. ಮುಸ್ಲಿಮರು ನಮಾಜ್ ಮಾಡಿದ್ರೆ ನಾವು ಪೂಜೆ ಮಾಡ್ತೀವಿ, ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ಹಿಂದೂ ನಾಯಕರು ಎಚ್ಚರಿಕೆ ಕೊಡ್ತಿದ್ದಾರೆ. ದತ್ತಪೀಠದಲ್ಲಿ ಮತ್ತೊಂದು ವಿವಾದ ಭುಗಿಲೇರ್ತಾ ಇದೆ. ಮೊನ್ನೆ ಮಾಂಸದೂಟ ಮಾಡಿದ್ದು ಬಹಳ ದೊಡ್ಡದಾದಂತಹ ಚರ್ಚೆಯಾಗಿತ್ತು, ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ನಮಾಜ್. ದತ್ತ ಪಾದುಕೆ ಮತ್ತು ಗೋರಿಗಳ ಪೂಜೆಗೆ ಮಾತ್ರ ಅವಕಾಶ ಇರೋದು. ಆವರಣದಲ್ಲಾಗ್ಲಿ ಗುಹೆಯಲ್ಲಾಗ್ಲಿ ಪೂಜೆಯಾಗ್ಲಿ ನಮಾಜ್ ಆಗ್ಲಿ ಮಾಡುವಂತಿಲ್ಲ. ದತ್ತ ಭಕ್ತರು ಪೂಜೆ ಮಾಡುವಂತಿಲ್ಲ, ಮುಸಲ್ಮಾನರು ಪೂಜೆ ಪುನಸ್ಕಾರ ಮಾಡುವಂತದಕ್ಕೆ ನಿಷೇಧ ಇದೆ. 1989 ಆದೇಶ ಇದು. ಆದ್ರೆ ಆ ಆದೇಶವನ್ನ ಪಾಲನೆ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಗಿದ್ದು. ಈಗ ಅಲ್ಲಿ ನಮಾಜ್ ಮಾಡಿದ್ದಾರೆ ಅನ್ನೋದು ವಿವಾದವನ್ನ ಸೃಷ್ಟಿಸ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನಮಾಜ್ನ ಚಿತ್ರಣವನ್ನ. ನಿನ್ನೆ ನಮಾಜ್ ನಡೆದಿದೆ. 16/5/2022 ಮಾಂಸದೂಟ ಸೇವಿಸಲಾಗಿತ್ತು, ಇದು ಹಿಂದೂ ಸಂಘಟನೆಗಳ ಸಿಟ್ಟಿಗೆ ಕಾರಣ ಆಗಿತ್ತು. ನಿನ್ನೆ ನಮಾಜ್ ಮಾಡಿದ್ದಾರೆ, ಹಾಗಾಗಿ ಹಿಂದೂ ಸಂಘಟನೆಗಳು ಸಿಟ್ಟಾಗಿತ್ತು. ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ, ಅವರು ನಮಾಜ್ ಮಾಡಿದ್ರೆ ನಾವು ಪೂಜೆ ಮಾಡ್ತೀವಿ. 1989 ಆದೇಶ ಪಾಲನೆ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಗಿದೆ. ಮೇ 16 ಮಾಂಸದೂಟ, ನಿನ್ನೆ ನಮಾಜ್, ಇವೆರಡೂ ದತ್ತಪೀಠದಲ್ಲಿ ಮತ್ತೊಂದು ವಿವಾದಕ್ಕೆ ಕಾರಣವಾಗ್ತಾ ಇದೆಯಾ? ಆದೇಶ ಉಲ್ಲಂಘಿಸಿ ಮುಸ್ಲಿಮರಿಂದ ನಮಾಜ್, ಈಗ ಹಿಂದೂ ಸಂಘಟನೆಗಳು ಸಿಟ್ಟಾಗಿವೆ, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇವೆ. ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ಎಚ್ಚರಿಸಿದ್ದಾರೆ ಹಿಂದೂ ನಾಯಕರು. ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆದರೂ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮೊನ್ನೆ 16 ಮಾಂಸದೂಟ, ನಿನ್ನೆ ನಮಾಜ್, ಏನ್ ನಡೀತಾ ಇದೆ? ಯಾಕೆ ಜಿಲ್ಲಾಡಳಿತ ಅಲ್ಲಿ ಪರಿಶೀಲಿಸ್ತಾ ಇಲ್ವಾ? ಏನ್ ನಡೀತು ಅಲ್ಲಿ ಅಂತ. ಖಂಡಿತವಾಗ್ಲೂ ಕೂಡ ಜಿಲ್ಲಾಡಳಿತ ಹಾಗೇನೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವಂತ ಇಲ್ಲಿ ಇಲಾಖೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿ ಆಗಿರುವಂತದ್ದು. ಮಾಂಸದೂಟದ ಪ್ರಕರಣದ ಬೆನ್ನಲ್ಲೇ ಹೆಚ್ಚೆತ್ಕೊಳ್ಬೇಕಾಯ್ತು. ಅದರ ನಡುವೆ ಈಗ ಮುಸಲ್ಮಾನರಿಂದ ಎಲ್ಲೆಂದರಲ್ಲಿ ಅಲ್ಲಿ ನಮಾಜ್ಗಳನ್ನು ಮಾಡಿರುವಂತದ್ದು ಇಲ್ಲೇ ಇದೊಂದು ಸೂಕ್ಷ್ಮ ಮತ್ತು ಧಾರ್ಮಿಕ ವಿವಾದಿತ ಕೇಂದ್ರವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ 1989 ಆದೇಶವನ್ನು ಮುಜರಾಯಿ ಕಮಿಷನ್ ಏನು ಆದೇಶ ನೀಡಿತು ಅದನ್ನೇ ಸುಪ್ರೀಂ ಕೋರ್ಟ್ ಆಗಿನ ಹೈಕೋರ್ಟ್ ಕೂಡ ಪೂಜಾ ವಿಧಿ ವಿಧಾನಗಳನ್ನು ಪಾಲನೆ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಮುಜಾವರಿಂದ ಮಾತ್ರ ಅಲ್ಲಿ ದತ್ತಗುಹೆ ಹಾಗೇನೆ ಅಲ್ಲಿರುವಂತಹ ಗೋರಿಗಳಿಗೆ ಹಾಗೇನೆ ಪಾದುಕೆಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ಶ್ರೀರಾಮ ಸೇನೆ ಹಾಗೇನೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಗಳು ನಡೆಸುವಂತಹ ದತ್ತ ಜಯಂತಿಯ ಸಂದರ್ಭದಲ್ಲಿ ಜಿಲ್ಲಾಡಳಿತ ನಿರ್ಮಿಸಿರುವಂತಹ ತಾತ್ಕಾಲಿಕ ಶೆಡ್ ನಲ್ಲಿ ಅಲ್ಲಿ ಹೋಮ ಹವನವನ್ನು ಕೂಡ ನಡೆಸಬೇಕಾಗುತ್ತೆ. ಹಾಗೇನೆ ಜಿಲ್ಲಾಡಳಿತ ನಿರ್ಮಿಸಿರುವಂತಹ ಒಂದು ಕೊಠಡಿಯ ಒಳಗೆ ಮುಸಲ್ಮಾನರು ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಉಲ್ಲಂಘನೆ ಆಗಿರುವಂತದ್ದು. ಮುಸ್ಲಿಮರಿಂದ ಈಗ ತಾತ್ಕಾಲಿಕ ಶೆಡ್ ನಲ್ಲಿ ಮಾಂಸದೂಟ ಪ್ರಕರಣ ಏನಿದೆ ಅದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳದಿಂದ ತೀವ್ರವಾದಂತಹ ಖಂಡನೆ ಕೂಡ ವ್ಯಕ್ತವಾಯಿತು. ಅಲ್ಲದೆ ಶ್ರೀರಾಮ ಸೇನೆಯು ಕೂಡ ತಾತ್ಕಾಲಿಕ ಶೆಡ್ ನಲ್ಲಿ ಮಾಂಸದೂಟ ಅನ್ನುವ ಪ್ರಕರಣವನ್ನು ಕೂಡ ಖಂಡಿಸಿತು. ಅದರ ಬೆನ್ನಲ್ಲೇ ಈಗ ಎಲ್ಲೆಂದರಲ್ಲಿ ನಮಾಜ್ ಅನ್ನು ಕೂಡ ಮಾಡಿರುವಂತದ್ದು ಅಲ್ಲದೆ ಗುಹೆ ಒಳಗೂ ಕೂಡ ಮುಸಲ್ಮಾನರ ಧಾರ್ಮಿಕ ಪ್ರಾರ್ಥನೆಯನ್ನು ಕೂಡ ಹೇಳಿರುವಂತದ್ದು ಸಾಕಷ್ಟು ವಿವಾದದ ಕಿಚ್ಚನ್ನು ಹೊತ್ತಿಸಿರುವಂತದ್ದು. ಈ ಎಲ್ಲ ವಿವಾದದ ಬಗ್ಗೆ ಈಗಾಗಲೇ ಸಂಘ ಪರಿವಾರದ ನಾಯಕರು ಮುಖಂಡರುಗಳು ಕೂಡ ಈಗ ಜಿಲ್ಲಾಡಳಿತಕ್ಕೊಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ, ಅಲ್ಲದೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪದೇ ಪದೇ ಇಂತಹ ಉಲ್ಲಂಘನೆಗಳು ಸುಪ್ರೀಂ ಕೋರ್ಟ್ ನ ಆದೇಶ ಹಾಗೇನೆ
ಹೈಕೋರ್ಟ್ ನ ಆದೇಶ ಸರ್ಕಾರದ ಏನು ನಿಯಮ ಇದೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಇಲ್ಲ ಅಂದ್ರೆ ದತ್ತ ಜಯಂತಿ ಸಂದರ್ಭದಲ್ಲಿ ನಾವು ಕೂಡ ಆ ದತ್ತಗುಯ ಮುಂಭಾಗದಲ್ಲಿ ಹೋಮ ಹವನ ಕೂಡ ಮಾಡ್ತೀವಿ ಅಲ್ಲದೆ ನಮಗೂ ಕೂಡ ದತ್ತ ಪಾದಕಿಗೆ ಕೂಡ ಅವಕಾಶ ಕೊಡಬೇಕು ಅನ್ನೋದು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲದೆ ಪ್ರತಿ ಬಾರಿಯೂ ಕೂಡ ದತ್ತ ಜಯಂತಿ ಮತ್ತು ಆ ದತ್ತ ಜಯಂತಿ ಉತ್ಸವದಲ್ಲಿ ಸ್ವಾಮೀಜಿಗಳು ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ ಅಂದ್ರೆ ಅಲ್ಲಿ ನಮಗೆ ದತ್ತ ಪಾದಕಿಗೆ ಒಂದು ಪೂಜೆಗೆ ಅವಕಾಶ ಕೊಡಬೇಕು ನಾವೇ ಪೂಜೆಯನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಪ್ರತಿ ಬಾರಿ ಒಂದು ಆಗ್ರಹವೂ ಕೂಡ ಆಗಿರುತ್ತೆ ಆದ್ರೆ ಈ ಬಾರಿಯೂ ಕೂಡ ಒಂದು ಆಗ್ರಹವನ್ನು ನಾವು ಮುಂದುವರಿಸ್ತೀವಿ ಯಾಕೆಂದ್ರೆ ಇಲ್ಲಿ ಪದೇ ಪದೇ ನಿಯಮಗಳು ಉಲ್ಲಂಘನೆ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲೆಂದರಲ್ಲಿ ಮುಸಲ್ಮಾನರು ಅಲ್ಲಿ ನಮಾಜ್ಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಿಗದಿಪಡಿಸಿದಂತ ಜಾಗದಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಆಕ್ರೋಶದ ಒಂದು ನುಡಿ ಆಗಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್